ಮಕ್ಕಳೇ, ನಿಮ್ಗೆ ಅಲ್ಲೇ ವಾಟ್ಸಪ್ಪಲ್ಲಿ ಸೈದ್ಧಾಂತಿಕ ವ್ಯಾಕರಣ ಅಂತಕ್ಕಂಥದ್ದು ನಿಮಗೆಲ್ಲ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪದ ಮತ್ತು ವಾಕ್ಯ ಇವೆರಡರ ಬಗ್ಗೆ ಪರಿಚಯ ಮಾಡಲಾಗಿದೆ. ಈಗ ನಾವು ಪದ ಮತ್ತು ವಾಕ್ಯ ಇವೆರಡನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಪದ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು. ಫಸ್ಟು ಪದ ಅಂದ್ರೇನು, ವಾಕ್ಯ ಅಂದ್ರೇನು ಅನ್ನತಕ್ಕಂಥದ್ದು ಗೊತ್ತಾಗಬೇಕು. ಪದ ಅಂದರೆ ನಾವು ಅದೇ ಅಕ್ಷರಗಳು ಕಲ್ತಿದ್ದೀವಿ, ಈಗ ಎಲ್ಲ ಅಕ್ಷರಗಳನ್ನು ಅಭ್ಯಾಸ ಮಾಡಿದ ನಂತರ ಕೆಲವೊಂದು ಅಕ್ಷರಗಳನ್ನು ಸೇರಿಸಿ ಪದ ಮಾಡ್ತಾ ಹೋಗ್ತೀವಿ. ಆ ಪದಗಳು ಹೇಗೆ ಅಂದ್ರೆ ಹಾಗೆ ಆಗೋದಿಲ್ಲ. ಈಗ ಸುಮ್ಮನೆ ಆ ಬ ಕ ಮೂರು ಅಕ್ಷರ ಸೇರಿಸಿ ಯಾವುದೇ ಪದ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಒಂದು ಪದ ಆಗಬೇಕು ಅಂದರೆ ಯಾವುದಾದರೂ ಅರ್ಥ ಕೊಡುವಂಥ ಪದಗಳಾಗಬೇಕು, ಅಕ್ಷರಗಳ ಗುಂಪಾಗಬೇಕು. ನೋಡಿ, ಚ ರ ಕ ಚರ ಕ ಅಂತಿದ್ದಂಗೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಸ್ತುವಿನ ಅಥವಾ ಜಾಗದ ಅಥವಾ ವ್ಯಕ್ತಿಯ ಹೆಸರು ಏನಾದರೂ ಒಂದು ನೆನಪಿಗೆ ಬರುತ್ತೆ, ಒಂದು ಅರ್ಥ ಇರುತ್ತೆ. ಆ ಅರ್ಥ ಸಹಿತವಾದ ಪದವನ್ನು ಅಕ್ಷರಗಳ ಗುಂಪನ್ನು ಪದ ಅಂತ ಕರಿತೀವಿ. ಅದೇ ಸಂಪೂರ್ಣ ಅರ್ಥ ಕೊಡುವ ಅಕ್ಷರಗಳ ಗುಂಪು, ಸಂಪೂರ್ಣ ಅರ್ಥ ಕೊಡುವ ಅಕ್ಷರಗಳ ಗುಂಪು. ಯಾವುದೇ ಅಕ್ಷರಗಳನ್ನು, ಎರಡು ಅಕ್ಷರದ ಪದ ಆಗ್ಬೋದು, ಮೂರು ಅಕ್ಷರದ ಪದ ಆಗ್ಬೋದು, ನಾಲ್ಕು ಅಕ್ಷರದ ಪದ ಆಗ್ಬೋದು, ಐದು ಅಕ್ಷರದ ಪದ ಆಗ್ಬೋದು, ಯಾವುದೇ ಪದಗಳ ಅಕ್ಷರಗಳನ್ನು ಗುಂಪು ಮಾಡಿದಾಗ ಏನಾದರೂ ಒಂದು ಅರ್ಥ ಕೊಡೋ ರೀತಿಯಲ್ಲಿದ್ದರೆ ಅದನ್ನು ಪದ ಅಂತ ಕರಿತೀವಿ. ಈಗ ಇಲ್ಲೊಂದು ನೋಡಿ, ಸ ಚ ಟ ಅಂತೈತೆ. ಇದು ಏನೇ ಸುಮ್ಮನೆ ಅಕ್ಷರಗಳು ನಿಜವಾದ ಅಕ್ಷರಗಳಾದರೂ ಸಹ ಯಾವುದೇ ಕಾರಣಕ್ಕೂ ಅದು ಒಂದು ಅರ್ಥ ಕೊಡೋದಿಲ್ಲ. ಅದೇ ಸಮಯ, ಸಮಯ ನಿಮಗೆ ಟೈಮ್ ಕಾಲ ಅಂತಕ್ಕಂಥದ್ದು ಜ್ಞಾಪಕ ಬರುತ್ತೆ, ಅದು ಅರ್ಥ ಸಹಿತವಾದ ಪದ. ಇವು ಅರ್ಥರಹಿತವಾದ ಪದ, ಅರ್ಥಸಹಿತವಾದ ಪದ, ಅರ್ಥರಹಿತವಾದ ಪದ, ಈ ರೀತಿ ಬರ್ತಕ್ಕಂಥ ಇವನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ ಅರ್ಥರಹಿತವಾದ ಪದಗಳನ್ನು, ಅಕ್ಷರಗಳ ಗುಂಪನ್ನು ನಾವು ಯಾವುದೇ ಕಾರಣಕ್ಕೂ ಪದ ಅಂತ ಕರೆಯೋದಕ್ಕಾಗೋದಿಲ್ಲ. ಈಗ ಚರಕ ಸಮಯ ಇವೆರಡೂ ನಮಗೆ ಸಂಪೂರ್ಣ ಅರ್ಥ ಕೊಡೋದ್ರಿಂದ ಇವುಗಳನ್ನು ಪದ ಅಂತೀವಿ. ಇವು ಮೂರು ಅಕ್ಷರದ ಪದಗಳು. ಇದೇ ಥರ ಎರಡು ಅಕ್ಷರದ ಪದ ಇದ್ದರೂ ಇರ್ಬೋದು, ಮೂರು ಅಕ್ಷರದ ಪದ ಇದ್ದರೂ ಇರ್ಬೋದು, ನಾಲ್ಕು ಅಕ್ಷರ, ಐದು ಅಕ್ಷರ, ಎಷ್ಟು ಅಕ್ಷರದ್ದಾಗಲಿ ಪದ ಆಗ್ಬೋದು. ಈಗ ಈ ಪದಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ವಾಕ್ಯ. ಒಂದು ವಾಕ್ಯ ಅಂತಂದರೆ ನಾವು ವ್ಯಾಕರಣಬದ್ಧವಾಗಿ ಕರ್ತೃ ಕರ್ಮ ಕ್ರಿಯಾಪದ ಅಂತ ಹೇಳ್ತೀವಿ. ಆದರೆ ಆ ಕರ್ತೃ ಕರ್ಮ ಕ್ರಿಯಾಪದಗಳು ಇದ್ದರೂ ಸಹ ನಾಯಿ ಹಾಲು ಕುಡಿ ಇಲ್ಲೇನೋ ಕರ್ತೃ ಕರ್ಮ ಕ್ರಿಯಾಪದಗಳಿದ್ದರೂ ಸಹ ಇದು ಒಂದು ಸರಿಯಾದ ವಾಕ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇವಕ್ಕೆ ನಾ ಇದಕ್ಕೆ ಒಂದು ವಾಕ್ಯ ಆಗಬೇಕು ಅಂದರೆ ಇವುಗಳ ಅಭ್ಯಾಸವನ್ನು ಮಾಡಬೇಕು. ಆ ವಾಕ್ಯದಲ್ಲಿ ಏನೇನೈತಿ ಅಂತ ತಿಳ್ಕೊಬೇಕಾದ್ರೆ ಇವುಗಳ ಅಭ್ಯಾಸ ಆಗಬೇಕು. ನಾಮಪದಗಳ ವಿಚಾರವಾಗಿ ನಾವು ಕಲ್ತ್ಕೊಂಡಿರಬೇಕು, ಕ್ರಿಯಾಪದಗಳ ವಿಚಾರವಾಗಿ ನಾವು ಕಲ್ತ್ಕೊಂಡಿರಬೇಕು, ಲಿಂಗ ವಚನ ವಿಭಕ್ತಿ ವಿಭಕ್ತಿ ಪ್ರತ್ಯಯ ಕಾಲ ಸರ್ವನಾಮ ಇವೆಲ್ಲವೂ ಒಂದು ವಾಕ್ಯದೊಳಗೆ ಬರ್ತಕ್ಕಂಥ ಒಂದು ವಿಚಾರಗಳಾಗಿರ್ತವೆ. ಗೊತ್ತಾಯ್ತಲ್ಲ. ಈಗ ನಾವು ಒಂದು ಯೋಚನೆ ಮಾಡ್ತೀವಿ, ನಾಯಿ ಹಾಲು ಕುಡಿ ಅದು ಏನಾಯಿತು, ಏನು ಮಾಡ್ದು ಅಲ್ಲ, ಏನೂ ಗೊತ್ತಾಗುತ್ತೆ. ಅದೇ ನೋಡಿ ಕೆಳಗಡೆ ವಾಕ್ಯ, ಬೆಕ್ಕು ಇಲಿಯನ್ನು ಹಿಡಿಯಿತು, ಬೆಕ್ಕು ಇಲಿಯನ್ನು ಹಿಡಿಯಿತು, ಇದೊಂದು ವಾಕ್ಯ ಐತೆ. ಇದೊಂದು ವಾಕ್ಯವನ್ನು ನಾವು ನೋಡಿ, ಬೆಕ್ಕು ಇಲ್ಲಿ ಹೂ ಪ್ರಥಮ ವಿಭಕ್ತಿ ಇದೆ, ಪ್ರಥಮ ವಿಭಕ್ತಿ ಇದೆ, ಇಲ್ಲಿ ಅನ್ನು ದ್ವಿತೀಯ ವಿಭಕ್ತಿ ಇದೆ, ಹಿಡಿಯಿತು ಕ್ರಿಯಾಪದ ಇದೆ. ಅದೇ ಥರ ನೋಡಿ, ಬೆಕ್ಕು ಅಂತಕ್ಕಂಥದ್ದು ನಾಮಪದ, ಇಲಿ ಅಂತಕ್ಕಂಥದ್ದು ನಾಮಪದ, ಹಿಡಿಯಿತು ಅಂತಕ್ಕಂಥದ್ದು ಕ್ರಿಯಾಪದ, ಇಲ್ಲಿ ನಾಮಪದಗಳಿದ್ದಾವೆ ಕ್ರಿಯಾಪದ ಇದೆ, ಲಿಂಗ ಇದು ನಪುಂಸಕ ಲಿಂಗ, ಪ್ರಾಣಿಗಳು ಪಕ್ಷಿಗಳು ವಸ್ತುಗಳು ಇವೆಲ್ಲವೂ ನಪುಂಸಕ ಲಿಂಗಕ್ಕೆ ಸೇರ್ತವೆ, ಮನುಷ್ಯ ಮಾತ್ರನಾದವನು ಲಿಂಗ, ಲಿಂಗದಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಅನ್ನತಕ್ಕಂಥ ಪದಗಳನ್ನು ಗುರುತಿಸ್ತಾ ಹೋಗ್ತೀವಿ. ಈಗ ನಾಮಪದ ಕ್ರಿಯಾಪದ ಲಿಂಗ ವಚನ ಏಕವಚನದಲ್ಲೇ ಇದೆ,
ವಿಭಕ್ತಿ. ವಿಭಕ್ತಿಯಲ್ಲಿ ಊ ಪ್ರತ್ಯಯ ಐತೆ, ಪ್ರಥಮ ವಿಭಕ್ತಿಯನ್ನು ನಾವು ಬಳಕೆ ಮಾಡೋದಿಲ್ಲ, ಅದನ್ನು ಐಡ್ ಆಗಿರ್ತೈತೆ. ಬೆಕ್ಕು ಅಂತ ಬರೆದು ನಡೆಯುತ್ತೆ, ಬೆಕ್ಕು ಅಂತಕ್ಕಂಥದ್ದು. ಆಮೇಲೆ ಇಲಿಯನ್ನು ಅನ್ನು ಅಂತಕ್ಕಂಥ ಪ್ರತ್ಯಯ ಇದೆ, ದ್ವಿತೀಯ ವಿಭಕ್ತಿ ಇದೆ. ಹಿಡಿಯಿತು ಕ್ರಿಯಾಪದ ಇದೆ. ಈಗ ಕಾಲ ಹಿಡಿಯಿತು, ಆದರೆ ಹಿಡ್ಕೊಂಬಿಡ್ತು. ಇದು ಯಾವ ಕಾಲ ಬರುತ್ತೆ? ಕಾಲದಲ್ಲಿ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರು ಕಾಲಗಳು ಬರ್ತವೆ. ಅದರಲ್ಲಿ ಹಿಡಿಯಿತು, ಆದರೆ ಹಿಡ್ಕೊಂಬಿಡ್ತು. ಹಿಡ್ಕೊಂಡು ಆಯಿತು ಅಂದರೆ ಅದು ಭೂತಕಾಲದಲ್ಲಿ ಬರ್ತಕ್ಕಂಥ ಒಂದು ಪದವಾಗುತ್ತೆ. ಇಲ್ಲಿ ಸರ್ವನಾಮ ಬಳಕೆ ಆಗಿಲ್ಲ, ಆನಂತರ ಸರ್ವನಾಮ ಬಳಕೆ ಆಗುತ್ತೆ, ಬೇರೆ ವಾಕ್ಯಗಳಲ್ಲಿ ಆಗ ಸಾಧ್ಯತೆಗಳಿದೆ. ಈ ರೀತಿ ನಾವು ಪ್ರತಿಯೊಂದು ವಾಕ್ಯಗಳಲ್ಲೂ ಸಹ ನಾವು ನೋಡ್ತಾ ಈ ಥರ ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪು. ಇಲ್ಲಿ ಇದೊಂದು ಪದ, ಇದೊಂದು ಪದ, ಇದೊಂದು ಪದ, ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪು. ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪನ್ನು ನಾವು ವಾಕ್ಯ ಅಂತ ಕರಿತೀವಿ. ಈಗ ಇದು ವಾಕ್ಯ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂದರೆ ಎಲ್ಲ ಪದಗಳು ಪದಗಳು ಅರ್ಥ ಇದ್ದರೂ ಸಹ ಅರ್ಥ ಸಹಿತ ರಹಿತವಾದ ವಾಕ್ಯ. ಏನು ಮಾಡ್ತು, ಏನಾಯಿತು ಎಲ್ಲ ನಾವು ಪತ್ತೆ ಹಚ್ಚಕ್ಕೆ ಸಾಧ್ಯತೆ ಇಲ್ಲ. ನೋಡಿ ಇದನ್ನು ಮತ್ತೊಂದು ಸರಿ, ಪದ ವಾಕ್ಯ. ಪದ ಅಂದರೆ ಸಂಪೂರ್ಣ ಅರ್ಥ ಕೊಡುವ ಅಕ್ಷರಗಳ ಗುಂಪು, ವಾಕ್ಯ ಅಂದರೆ ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪು. ಸಂಪೂರ್ಣ ಅರ್ಥ ಕೊಡಬೇಕು, ಅರ್ಥ ಕೊಡುವ ಪದಗಳ ಗುಂಪು. ಈ ವಾಕ್ಯ ಪೂರ್ತಿ ಹೇಳಿದರೆ ಏನಾದರೂ ಒಂದು ಅರ್ಥ ನಮಗೊಂದು ಸಾಲಲ್ಲಿ ಸಿಗ್ತಾ ಹೋಗ್ಬೇಕು. ಇವುಗಳಲ್ಲಿ ಇವೆಲ್ಲವೂ ಒಳಗೊಂಡಿರ್ತವೆ. ಈಗ ನೀವು ಏನು ಚಟುವಟಿಕೆ ಮಾಡಬೇಕಪ್ಪ ಅಂದರೆ, ನಾನಿಲ್ಲಿ ಒಂದು ಮಾದರಿಯನ್ನು ತೋರಿಸ್ತಾ ಇದ್ದೀನಿ. ಮಾದರಿ, ನಾನು ಎರಡು ವಾಕ್ಯಗಳನ್ನು ಬರ್ಕೊಂಡಿದ್ದೀನಿ. ಕಮಲ ಪಾಠವನ್ನು ಓದುತ್ತಿದ್ದಾಳೆ, ಅವಳು ಪದ್ಯವನ್ನು ಬರೆಯುವಳು. ಈಗ ಓದ್ತಾ ಇದ್ದಾಳೆ, ಯಾವ ಕಾಲ? ವರ್ತಮಾನ ಕಾಲ. ಅವಳು ಪದ್ಯವನ್ನು ಬರೆಯುವಳು, ಇನ್ನು ಬರೆಯುವಳು, ಬರಿತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಅದು ಮುಂದೆ ಆಗ್ತಕ್ಕಂಥ ಕೆಲಸ ತೋರಿಸೋದ್ರಿಂದ ಅದು ಭವಿಷ್ಯತ್ ಕಾಲ. ಈಗ ಕಮಲ ಪಾಠವನ್ನು ಓದುತ್ತಿದ್ದಾಳೆ, ಈಗ ಓದ್ತಾ ಇದ್ದಾಳೆ ಅಂದರೆ ಅದು ವರ್ತಮಾನ ಕಾಲದಲ್ಲಿ ಒಂದು ವಾಕ್ಯ ಬರೆದಿದ್ದೀನಿ. ಅವಳು ಪದ್ಯವನ್ನು ಬರೆಯುವಳು, ಭವಿಷ್ಯತ್ ಕಾಲದ ಒಂದು ವಾಕ್ಯವನ್ನು ಬರೆದಿದ್ದೀನಿ. ಎರಡೂ ವಾಕ್ಯಗಳನ್ನು ಅನ್ವಯಿಸ್ಕೊಂಡು ಇದರಲ್ಲಿ ಬರ್ತಕ್ಕಂಥ ನಾಮಪದಗಳು ಯಾವ್ಯಾವು, ಸರ್ವನಾಮಗಳು ಯಾವ್ಯಾವು, ಕ್ರಿಯಾಪದಗಳು ಯಾವ್ಯಾವು, ಲಿಂಗ ಯಾವ ಲಿಂಗದಲ್ಲಿದೆ, ವಚನ ಯಾವ ವಚನದಲ್ಲಿದೆ, ವಿಭಕ್ತಿ ಯಾವ ಯಾವ ವಿಭಕ್ತಿಗಳು ಇದರೊಳಗೆ ಸೇರ್ಕೊಂಡಿದ್ದಾವೆ, ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು, ಕಾಲ ಯಾವ ಕಾಲದಲ್ಲಿ ಯಾವ ವಾಕ್ಯ ಇದೆ, ಮೊದಲನೇ ವಾಕ್ಯ ವರ್ತಮಾನ ಕಾಲದಲ್ಲಿ, ಎರಡನೇ ವಾಕ್ಯ ಭವಿಷ್ಯತ್ ಕಾಲದಲ್ಲಿ ಇದೆ. ಈ ರೀತಿ ಇವೆಂಟೂ ಥರದನ್ನು ನಾವು ಪಟ್ಟಿ ಮಾಡ್ತಾ ಹೋಗಬೇಕು. ನೀವೇ ಸ್ವಂತ ವಾಕ್ಯವನ್ನು ಬರ್ಕೊಳ್ಳಿ, ಇದು ಮಾದರಿ ಅಷ್ಟೇ, ನಾನು ಕೊಟ್ಟಿರತಕ್ಕಂಥ ಮಾದರಿ. ನೀವೇ ಸ್ವಂತ ವಾಕ್ಯವನ್ನು ಬರ್ಕೊಳ್ಳಿ, ಎರಡು ವಾಕ್ಯಗಳನ್ನು ಬರ್ಕೊಳ್ಳಿ, ಅದರಲ್ಲಿ ಒಂದು ಇದಕ್ಕೆ ಸಂಬಂಧಪಟ್ಟಂಥ ವಾಕ್ಯನೇ ಇದಾಗಿರಲಿ, ಅದರಲ್ಲಿ ಸರ್ವನಾಮವನ್ನು ಬಳಕೆ ಮಾಡ್ಕೊಳ್ಳಿ, ವಾಕ್ಯವನ್ನು ರಚನೆ ಮಾಡ್ಕೊಳ್ಳಿ, ಕಾಲ ಯಾವ ಕಾಲದಲ್ಲಾದರೂ ಬರೀರಿ. ಇದು ಭೂತಕಾಲದಲ್ಲಿದ್ದರೆ ಇದು ವರ್ತಮಾನ ಕಾಲಕ್ಕೆ ಬರುತ್ತೆ, ಇದು ವರ್ತಮಾನ ಕಾಲದಲ್ಲಿದ್ದರೆ ಇದು ಭವಿಷ್ಯತ್ ಕಾಲಕ್ಕೆ ಬರುತ್ತೆ. ಅದರ ಬದಲಾವಣೆಗಳನ್ನು ಗಮನಿಸಿ ಈ ವಾಕ್ಯವನ್ನು ಬರ್ಕೊಂಡು ನಂತರ ಇವೆಲ್ಲ ಯಾವ್ಯಾವ ಇದಾವೆ ಅಂತಕ್ಕಂಥದ್ದನ್ನು ಪಟ್ಟಿ ಮಾಡ್ತಾ ಹೋಗಬೇಕು. ಈ ಪಟ್ಟಿ ಮಾಡ್ತಾ ಹೋದರೆ ಆವಾಗ ನಿಮಗೆ ನಾಮಪದ ಪರಿಚಯ ಆಗುತ್ತೆ, ಸರ್ವನಾಮದ ಪರಿಚಯ ಆಗುತ್ತೆ, ಕ್ರಿಯಾಪದದ ಪರಿಚಯ ಆಗುತ್ತೆ, ಲಿಂಗ ಪರಿಚಯ ಆಗುತ್ತೆ, ವಚನ ಪರಿಚಯ ಆಗುತ್ತೆ, ಕಾಲ ಪರಿಚಯ ಆಗುತ್ತೆ, ವಿಭಕ್ತಿ ಪರಿಚಯ ಆಗುತ್ತೆ. ಇಷ್ಟೂ ಅಂಶಗಳು ಇದೊಂದು ಪಾಠದಿಂದ ನಾವು ಪತ್ತೆ ಹಚ್ಕೋಬೋದು. ಮತ್ತು ಇಷ್ಟು ವಿಷಯಗಳು ಗೊತ್ತಿದ್ರೂ ಮಾತ್ರ ಒಂದು ವಾಕ್ಯದಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಬೋದು. ಹಾಗಿರೋದ್ರಿಂದ ನಾವು ಈ ಪದ ಮತ್ತು ವಾಕ್ಯ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತಕ್ಕಂಥ ಒಂದು ಪಾಠವನ್ನು ವಿಶ್ಲೇಷಣೆ ಮಾಡಿಕೊಂಡು ಇಷ್ಟನ್ನು ಕಲ್ತ್ಕೊಂಡು ನೀವು ವರದಿಯನ್ನು ತಯಾರಿಸ್ಬೇಕಾಗುತ್ತೆ ಮತ್ತು ಈ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಈಗ ನಿಮಗೊಂದು ಅನುಮಾನ ಬರ್ಬೋದು, ಈ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ. ನಿಮಗೆ ಸ್ಟಾರ್ಟಿಂಗಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಬರ್ತಕ್ಕಂಥ ಸರಳ ವಾಕ್ಯಗಳನ್ನು ಒಂದು ವಾಕ್ಯವನ್ನು ಬರ್ಕೊಳ್ಳಿ, ಸುಲಭವಾದೇ ಬರ್ಕೊಳ್ಳಿ, ನಿಮಗೆ ಸುಲಭವಾದ ಪಾಠನೇ ವಾಕ್ಯನೇ ಬರ್ಕೊಳ್ಳಿ, ಇದಕ್ಕೆ ಪೂರಕವಾದ ಇನ್ನೊಂದು ವಾಕ್ಯವನ್ನು ಬರ್ಕೊಳ್ಳಿ, ಇಲ್ಲಿ ಸರ್ವನಾಮವನ್ನು ಬಳಕೆ ಮಾಡ್ಕೊಳ್ಳಿ,
ಆವಾಗ ಒಂದೊಂದೇ ಪಟ್ಟಿ ಮಾಡಿ ಇದನ್ನು ಆ ನಂತರ ಇಲ್ಲಿ ಯಾವ್ಯಾವ ಪದಗಳು ಬರ್ತವೆ ಅಂತಕ್ಕಂಥದ್ದನ್ನು ನೀವು ಬರಿತಾ ಹೋಗ್ರಿ. ಏನಾದರೂ ಅನುಮಾನಗಳು ಬಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಮಾಡ್ತಿರಲ್ಲ ಬಿಡಲಾರಿ.